ಸ್ನೇಹಿತರೆ, ಚಂದಮಾಮ ಸಿಕ್ಕಿದ ಆತನನ್ನ ನಿಮಗೆಲ್ಲರಿಗೂ ಪರಿಚಯ ಮಾಡಿಸೋಣ ಅನ್ನುವ ಉದ್ದೇಶವೇ ಈ ಕಾರ್ಯಕ್ರಮ. ಚಂದಮಾಮ ಚಂದಮಾಮ ಅಂತ ಅನ್ನಿಸಿಕೊಳ್ಳುವುದು ಯಾಕೆ ಗೊತ್ತಾ ನಿಮಗೆ? ನೋಡಿ, ನಾವು ಸೂರ್ಯ ಮಾಮ ಅನ್ನುವುದಿಲ್ಲ, ಮಂಗಳ ಮಾಮ ಅನ್ನುವುದಿಲ್ಲ, ಚಂದ್ರನಿಗೆ ಮಾತ್ರ ಮಾಮ ಅಂತೀವಿ. ಅಮ್ಮ ನಮಗೆ ತುತ್ತು ತಿನ್ನಿಸಬೇಕಾದ್ರೆ ಪ್ರತಿ ದಿವಸ ಚಂದಮಾಮನನ್ನು ತೋರಿಸಿ ಉಪ್ಪು ತುಪ್ಪ ಅನ್ನ ತಿನ್ನಿಸ್ತಾ ಇದ್ರು, ನೆನಪಿದೆಯಾ ನಿಮಗೆಲ್ಲ? ಆ ಚಂದಮಾಮನ ಮಾಮ ಅಂತ ಪರಿಚಯ ಮಾಡಿಸ್ಕೊಳ್ಳೋರು ಅಮ್ಮ. ಯಾಕೆ ಮಾಮ ಅಂದ್ರೇನು, ಅಮ್ಮನ ತಮ್ಮ ಅಂತ. ಈ ಚಂದಮಾಮ ಅಮ್ಮನ ತಮ್ಮ ಹೇಗಾದ? ಚಂದಮಾಮ ಅಮ್ಮನ ತಮ್ಮ ಆಗುವುದಾದ್ರೆ ಅಮ್ಮನಿಗೂ ಅವರಮ್ಮ ತುತ್ತು ತಿನ್ನಿಸುವಾಗ ಚಂದಮಾಮ ಅಂತಾನೆ ಹೇಳ್ತಿದ್ರು, ಅಂದ್ರೆ ಅವರಮ್ಮನ ತಮ್ಮನು ಹೇಗಾದ? ಇದು ಇವತ್ತಿನ ವಿಶೇಷ. ಏನಂದ್ರೆ ಚಂದಮಾಮ ಮಾಮ ಹೇಗಾದ ಅಂತ. ನೋಡಿ, ಭೂಮಿಯ ಆರಂಭ ಕಾಲದಲ್ಲಿ ಪುರಾಣಗಳು ಹೇಳುವ ಹಾಗೆ ದೇವತೆಗಳು ರಾಕ್ಷಸರು ಸೇರಿ ಅಮೃತ ಮಂಥನ ಮಾಡಲು ಮಂದಾರ ಪರ್ವತವನ್ನು ಆಶ್ರಯಿಸ್ತಾರೆ. ಮಂದಾರ ಪರ್ವತ ಇಂದಿಗೂ ಚೈನಾದಲ್ಲಿ ಕೈಲಾಸ ಪರ್ವತದ ಎದುರು ಮಾನಸ ಮತ್ತೆ ರಾಕ್ಷಸ ಸರೋವರ ಅಂತಿದೆ, ದಂಡೆಯ ಮೇಲಿದೆ. ತುಂಬಾ ಅದ್ಭುತವಾದಂತಹ ಮಂದಾರ ಪರ್ವತ. ಪಾರ್ವತಿಯ ತಪಸ್ಸಿನ ದಿನಗಳು ಅಲ್ಲೇ ಕಳೆದದ್ದು. ಅವರು ಆ ಮಂದಾರ ಪರ್ವತದ ಪವಿತ್ರತೆಗೋಸ್ಕರ ಅದನ್ನೇ ಮಂಥನಕ್ಕೆಂದು ಬಳಸ್ತಾರೆ. ಹಾಗೆ ಬಳಸಬೇಕಾದ್ರೆ ಮಂದಾರ ಪರ್ವತದ ಶಿಖರದಲ್ಲಿ ಆಮೆಯ ಮೇಲೆ ಮಂಥನ ಆರಂಭ ಆಗುತ್ತೆ. ಆದಿಶೇಷನೇ ವಾಸುಕಿಯೇ ಅದಕ್ಕೆ ಹಗ್ಗವಾಗಿ ಬಳಸ್ತಾರೆ. ಆಗ ಅನೇಕ ವಿಚಾರಗಳು ಆ ಮಂದಾರ ಪರ್ವತದಲ್ಲಿ ಉದ್ಭವ ಆಗುತ್ತೆ. ಲಕ್ಷ್ಮಿ ಉದ್ಭವ ಆಗ್ತಾಳೆ, ಅಂದ್ರೆ ಮಂದಾರ ಪರ್ವತದ ಮಗಳು ಲಕ್ಷ್ಮಿ ವಿಷ್ಣು ಆಕೆಯನ್ನ ಕೈ ಹಿಡಿದು ಮದುವೆ ಆಗ್ತಾನೆ. ಅಂದ್ರೆ ವಿಷ್ಣು ನಮ್ಮೆಲ್ಲರ ತಂದೆ, ವಿಶ್ವವೆಲ್ಲ ವ್ಯಾಪಿಸಿರುವವನು ವಿಷ್ಣು. ಅವನು ತಂದೆಯಾದಲ್ಲಿ ಅವನ ಪತ್ನಿ ನಮಗೆ ತಾಯಿಯಲ್ಲವೇ, ಲಕ್ಷ್ಮಿ. ಇನ್ನು ಲಕ್ಷ್ಮಿಯ ನಂತರ ಮಂದಾರ ಪರ್ವತದಲ್ಲಿ ಲಕ್ಷ್ಮಿಯ ಒಡ ಹುಟ್ಟಿದವನು ಯಾರು ಅಂದ್ರೆ ಚಂದ್ರ. ಇನ್ನು ಲಕ್ಷ್ಮಿ ಅಮ್ಮನಾದರೆ ಚಂದ್ರ ಮಾಮನಲ್ಲವೇ. ಹಾಗೆ ಸೂರ್ಯನಾರಾಯಣನನ್ನ ವಿಷ್ಣು ನಾರಾಯಣ ಅಂತ ಕರೀತಾರೆ, ವಿಷ್ಣು ಅಂತ ಕರೀತಾರೆ, ಶ್ರೀ ಮಹಾವಿಷ್ಣು ಅಂತ ಕರೀತಾರೆ. ಈ ಜಗತ್ತಿನ ಎಲ್ಲ ಪ್ರಕಾಶ ಕೊಡುವ ಸೂರ್ಯರು ಶ್ರೀಮನ್ನಾರಾಯಣರೇ. ಹಾಗಾಗಿ ಸೂರ್ಯ ನಮ್ಮ ತಂದೆ, ಚಂದ್ರ ನಮ್ಮ ಮಾಮ. ಇಷ್ಟೇ ಗೆಳೆಯರೇ ಇದರ ಅರ್ಥ. ಇನ್ನು ಮಂಗಳನನ್ನ ಅಣ್ಣ ಅಂತ ಕರೀತಾರೆ, ಯಾಕಂದ್ರೆ ಮಂಗಳ ಭೂಮಿಯ ಪುತ್ರ. ನಾವೆಲ್ಲ ಭೂಮಿಯ ಮಕ್ಕಳಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಸಂಬಂಧಗಳು. ಈ ವಿಚಾರ ಹೇಳೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ. ಚಂದ್ರ ಸಿಕ್ಕದ, ಎಷ್ಟು ಚೆನ್ನಾಗಿದೆ ಚಂದ್ರ. ಆ ಚಂದ್ರನ ಮೇಲಿರುವ ಲೇಯರ್ಸ್ ಎಲ್ಲ ನೋಡಿ ಎಷ್ಟು ಕರೆಕ್ಟ್ ಆಗಿದೆ. ಚಂದ್ರ ನೋಡಿ, ಆತನನ್ನ ಶಶಬಿಂದು, ಶಶಾಂಕ ಅಂತ ಕರೀತಾರೆ. ಇಂದು ವಾರದ ಹೆಸರು ಸೋಮ, ತಿಂಗಳ ಹೆಸರು ತಿಂಗಳು, ಮೃಗದ ಹೆಸರು ಶಶ, ಬಿಂದುವಿನ ಹೆಸರು ಉದಕೋದ್ಭವ, ಸೌಮ್ಯನ ಹೆಸರು ಔಷಧಿ, ಭೂರಮೆಯ ಹಸಿರು. ಚಂದ್ರ ನಮ್ಮೆಲ್ಲರ ಉಸಿರು ಅಲ್ವೇ? ಹೀಗೆ ಚಂದ್ರನನ್ನ ಅನೇಕ ಹೆಸರುಗಳಿಂದ ಕರಿತೀವಿ. ಚಂದ್ರನಿಗೂ ಉದಕೋದ್ಭವ ಅಂತ ಕರೆಯುವುದು ಯಾಕೆಂದ್ರೆ ನೀರಿನ ಹುಟ್ಟಿಗೆ ಕಾರಣನಾದವನು ಚಂದ್ರ ಅಂತ. ಚಂದ್ರ ಪೌರ್ಣಮಿಯ ದಿವಸ ಇದ್ದಾಗಲೇ ನೋಡಿ ಸಮುದ್ರದ ನೀರು ರಭಸದಿಂದ ಅಲೆಗಳು ಭೂಮಿಗೆ ಅಪ್ಪಳಿಸುತ್ತೆ. ಚಂದ್ರನನ್ನು ಮುಟ್ಟುವ ಉದ್ದೇಶ ಅದು. ಔಷಧಿ ಅಂದ್ರೆ ನಮ್ಮ ಜಗತ್ತಿನಲ್ಲಿರುವ ಎಲ್ಲ ಸಸ್ಯೌಷಧಿಗಳು ಚಂದ್ರನಿಂದಲೇ ನಮಗೆ ಅಲ್ವಾ? ಮತ್ತೆ ಚಂದ್ರನಿಗೂ ಮನಸ್ಸಿಗೂ ಏನೋ ಸಂಬಂಧ ಇದೆ. ಎಲ್ಲ ಮನೋಕಾಯಿಲೆಗಳು ಪೌರ್ಣಮಿ ಮತ್ತು ಅಮಾವಾಸ್ಯೆ ಎಂದು ಉಲ್ಬಣವಾಗುತ್ತೆ. ಅಮಾವಾಸ್ಯೆಯನ್ನು ಚಂದ್ರನ ಕಾಣದೇ ಇದ್ದಾಗ ಉಲ್ಬಣವಾಗುತ್ತೆ ಅಲ್ವಾ? ಪಶ್ಚಿಮದ ವಿಜ್ಞಾನಿಗಳು ಇದನ್ನೇ ಒಪ್ಪುತ್ತಾರೆ. ಇನ್ನು ಚಂದ್ರನ ಒಂದು ಕಥೆಯನ್ನ ಹೇಳಿ, ಚಂದ್ರನಿಗೂ ನಮ್ಮ ಟೆಲೆಪತಿ ಏನಂತಾರೆ ಅಥವಾ ನಮ್ಮ ಮನಸ್ಸಿನ ಶಕ್ತಿಯನ್ನ ಚಂದ್ರ ಹೇಗೆ ಹಿಡಿತಾನೆ ಅನ್ನೋದಕ್ಕೆ ಇವನ ಜೀವನದಲ್ಲಿ ಆದ ಒಂದು ಘಟನೆಯನ್ನು ಹೇಳಿ ಈ ಕಾರ್ಯಕ್ರಮ ಮುಗಿಸ್ತೀವಿ. ಸ್ನೇಹಿತರೆ, ಇಂದು ಇವನು ಕುಂದಾಪುರದಲ್ಲಿದ್ದಾನೆ. ಹಾಗೆ ಚಂದ್ರನ ಬಗ್ಗೆ ನಡೆದ ಒಂದು ಘಟನೆಯನ್ನು ನಿಮ್ಮ ಹತ್ರ ಹಂಚಿಕೋಬೇಕು ಅಂತ ಅನ್ನಿಸ್ತು. ಮನಸ್ಸಿಗೂ ಚಂದ್ರನಿಗೂ ಸಂಬಂಧವಿದೆ.
ನಮ್ಮ ಮನಸ್ಸಿನ ಪ್ರತಿಯೊಂದು ಭಾವನೆಯನ್ನು ಚಂದ್ರ ನೋಡುತ್ತಿರುತ್ತಾನೆ ಅನ್ನುವಂತಹ ಒಂದು ಘಟನೆ ಇವನ ಜೀವನದಲ್ಲಿ ನಡೀತು. ಇದೇ ಕುಂದಾಪುರದ ಪಕ್ಕದಲ್ಲಿ ಕೊಡಚಾದ್ರಿ ಎಂಬ ಬೆಟ್ಟವಿದೆ. ಆ ಬೆಟ್ಟದಲ್ಲಿ ಇವನು ಯಾಣಕ್ಕೆಂದು ಆ ಬೆಟ್ಟದ ಚಾರಣಕ್ಕೆಂದು ಒಂದು ದಿವಸ ಒಂದು ಸ್ನೇಹಿತರ ಗುಂಪು ಕಟ್ಟಿಕೊಂಡು ಹೋಗಿದ್ದ. ಆ ಸ್ನೇಹಿತರು ಬೆಂಗಳೂರಿನ ರಾಜಾಜಿನಗರದ ವಿರೂಪಾಕ್ಷ ಯೋಗ ಕ್ಷೇಮ ಎನ್ನುವ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾನೆ. ಯೋಗಾಸನದ ಪಟು ವಿಜಯ ಕರ್ನಾಟಕದಲ್ಲಿ ಪ್ರತಿದಿನ ಆತನ ಯೋಗ ಭಂಗಿಗಳು ಬರುತ್ತಿರುತ್ತವೆ. ಹೀಗೆ ನಾವೆಲ್ಲ ಸೇರಿ ಸುಮಾರು 16 ಜನ ಕೋಡಚಾದ್ರಿಯ ಚಾರಣಕ್ಕೆಂದು ಹೋದ್ವಿ. ತುಂಬಾ ಪವಿತ್ರವಾದ ಬೆಟ್ಟ, ಕರ್ನಾಟಕದ ಎರಡನೇ ಅತ್ಯಂತ ಎತ್ತರದ ಬೆಟ್ಟ ಅದು. ಕೊಡಚಾದ್ರಿಯ ಚಾರಣ ಅತ್ಯುನ್ನತವಾದ ದೈವೀ ಅನುಭವವನ್ನು ಕೊಡುತ್ತದೆ ನಿಮಗೆ. ಬೆಟ್ಟದ ಮೇಲೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇದೆ. ದೇವಸ್ಥಾನದ ಎದುರು ಒಂದು ಉಕ್ಕಿನ ಸ್ತಂಭ ಇದೆ, ತುಕ್ಕು ಹಿಡಿಯುವುದಿಲ್ಲ ಅದು. ವಿಜ್ಞಾನಿಗಳು ಅದನ್ನ ಇಂದಿಗೂ ಅಚ್ಚರಿಯ ಕೋನದಲ್ಲೇ ನೋಡುತ್ತಿದ್ದಾರೆ. ಶಂಕರರು ಓಡಾಡಿದ ಭೂಮಿ ಅದು. ಏನೇ ಇರಲಿ, ಆ ಬೆಟ್ಟದ ಚಾರಣ ನಾವು ಕೆಳಗಡೆಯಿಂದಲೇ ಹತ್ತಿ ಹೋಗಬೇಕು ಅನ್ನೋ ಛಲ ತೊಟ್ಟು ಹೋದ್ವಿ. ಇವನು ಅಹೋರಾತ್ರ ತುಂಬಾ ನಿಧಾನ ನಡೆಯುವುದು, ಹಾಗಾಗಿ ವಿರೂಪಾಕ್ಷ ಮತ್ತೆ ಇನ್ನೊಬ್ಬ ಮಿತ್ರ ಅಮೃತ್ ಅನ್ನುವರು ಇವನ ಜೊತೆ ನಿಧಾನಕ್ಕೆ ನಡೆದು ಹತ್ತಿ ಹೋದ್ವಿ. ಬೇರೆಯವರೆಲ್ಲ ಮೇಲೆ ಹೋಗ್ಬಿಟ್ಟಿದ್ರು. ಆಯ್ತು, ಇಳಿಯುವಾಗ್ಲೂ ಅದೇ ಗತಿ. ಹಾಗಾಗಿ ಸ್ನೇಹಿತರೆಲ್ಲ ಇಳಿದು ಬೇಗ ಕೊಲ್ಲೂರು ಮುಟ್ಟಿದ್ರು. ಆದರೆ ಇವನು ನಡೆಯುವ ಗತಿ ತುಂಬಾ ನಿಧಾನ ಆದ್ದರಿಂದ ಇರುಳಾಗೋಯ್ತು. 7 ಗಂಟೆ ಕತ್ತಲಾಗೋಯ್ತು. ಕಾಡು, ಕಾಡು ಕೋಣಗಳ ಕಾಡದು. ತುಂಬಾ ಸರ್ಪಗಳೂ ಇದೆ ಅಲ್ಲಿ. ಆದರೆ ಸರ್ಪಗಳ ಭಯ ಯಾಕೆ ಮನುಷ್ಯನಿಗೆ ಅಷ್ಟಿರೋದಿಲ್ಲ ಅಂದ್ರೆ, ಅವು ಮನುಷ್ಯನ ಸಪ್ಪಳ ಕೇಳಿದ ತಕ್ಷಣ ಸ್ವಲ್ಪ ದೂರ ಓಡುತ್ತೆ. ಹಾಗಾಗಿ ಅಷ್ಟು ಭಯ ಆಗಲಿಲ್ಲ. ಆದರೆ ಅವತ್ತು ಅಮಾವಾಸ್ಯ ದಿನ ರಾತ್ರಿಯಾಗಿತ್ತು, ಚಂದ್ರನಿರಲಿಲ್ಲ. ಹೀಗೆ ನಾವು ಕಗ್ಗತ್ತಲ ನಡುವೆ ಕಾಡಿನ ಮಧ್ಯೆ ಸಿಕ್ಕಿ ಹಾಕಿಕೊಂಡ ನಾವು 3 ಜನ, ಅಮೃತ, ವಿರೂಪಾಕ್ಷ ಮತ್ತೆ ನಾವು, ಒಂದು ಕಡೆ ಕುಳಿತು ಬಿಟ್ವಿ. ಯಾಕಂದ್ರೆ ಮುಂದೆ ಹೆಜ್ಜೆ ಇಡೋದೆ ಗೊತ್ತಾಗ್ತಾ ಇಲ್ಲ, ಕಣಿವೆಯಲ್ಲಿ ಬೀಳುವ ಸಂಭವಗಳಿದೆ. ಬೆಳಗಾಗುವವರೆಗೂ ಇಲ್ಲೇ ಇದ್ಬಿಡೋಣ ಅನ್ನೋ ಧೈರ್ಯ ಮಾಡಿ ಇದ್ಬಿಟ್ವಿ. ಹಾಗೆ ಮಾತಾಡ್ತಾ ಮಾತಾಡ್ತಾ ಮಧ್ಯದಲ್ಲಿ ವಿರೂಪಾಕ್ಷ ಒಂದು ಮಾತು ಹೇಳ್ದ, ಜಿ ಆಕಾಶದಲ್ಲಿ ಚಂದಮಾಮ ಏನಾದರೂ ಇದ್ದಿದ್ರೆ, ಪೌರ್ಣಮಿ ಏನಾದರೂ ಆಗಿದ್ದಿದ್ರೆ ನಿಮ್ಮನ್ನು ಕರ್ಕೊಂಡೋಗ್ಬಿಡ್ತಿದ್ವಿ ಕೆಳಗೆ ಅಂತ ಹೇಳ್ದ. ಆತ ಇಲ್ಲದಿದ್ರು ಕರ್ಕೊಂಡೋಗ್ತಾನ್ ಬಿಡೋ ಅಂತ ಇವನಂದ. ಅಷ್ಟೇ, ಹಿಂದ್ಗಡೆಯಿಂದ ಟಕ್ 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 ಅಂತ ಸಪ್ಪಳ ಕೇಳಿಸ್ತು. ಏನು, ಯಾರದು ಅಂತ ನಾವು ಹೇಳಿದ್ವಿ. ಆಗ, ನಾನ್ ಸಾರ್ ಚಂದ್ರ, ನೀವ್ಯಾಕೆ ಸರ್ ಇಲ್ಲೇ ಇದ್ದೀರಿ, ನಾ ಬೆಟ್ಟದ ಮೇಲೆ ಮಜ್ಜಿಗೆ ಮಾರುವ ಹುಡುಗ ಅಂತ ಹೇಳ್ದ. ಮತ್ತೆ ಕತ್ಲಲ್ಲಿ ಹೆಂಗೋ ನಡ್ಕೊಂಡು ಬರ್ತಾ ಇದೀಯಾ ತಿಳಿದ್, ನಮಗ ಅಭ್ಯಾಸ ಆಗೋಗಿದೆ ಸರ್ ದಿನನಿತ್ಯ ಅಂತ ಹೇಳ್ದ. ಈ ಘಟನೆ ಮೈ ಜುಮ್ ಅನ್ನುವಷ್ಟು. ಆ ಹುಡುಗನ ಹೆಸರು ಚಂದ್ರನೇ ಆಗಿರ್ಬೇಕಾ? ನಾವು ಮಾತನಾಡಿಕೊಂಡು ಆಡಿದ ಮಾತುಗಳು ಆ ಚಂದ್ರನಿಗೆ ಕೇಳಿಸಿ ಹೀಗಾಯ್ತಾ? ಕಾಕತಾಳೀಯವ, ಇದೊಂದು ಅದ್ಭುತವ, ಇದು ಗೊತ್ತಾಗ್ತಾನೇ ಇರಲಿಲ್ಲ. ಆದರೆ ಆ ಘಟನೆ ಇವನ ಜೀವನ ಪರ್ಯಂತ ಮರೆಯಲಿಕ್ಕಾಗುವುದಿಲ್ಲ. ಆ ಹುಡುಗ ಹಳ್ಳಿಯ ಹುಡುಗ, ಓದಿಲ್ಲ, ಆದರೂ ಎಷ್ಟು ಟ್ಯಾಲೆಂಟ್ ಅಂದ್ರೆ, ಆ ಕಗ್ಗತ್ತಲ ನಡುವೆ ಎಷ್ಟು ದೂರದಲ್ಲಿ ಕಟ್ಟಿಗೆ ಇದೆ, ಕಾಲುದಾರಿ ಯಾವುದು, ಯಾವುದೇ ಲೈಟ್ ಇಲ್ಲದೆ ನಮ್ಮನ್ನ ಕೆಳಗಡೆ ಇಳಿಸ್ಕೊಂಡು ಬಂದ್ಬಿಟ್ಟ. ಅರ್ಧ ದೂರ ಅಂದ್ರೆ ಸುಮಾರು 2 ಗಂಟೆಗಳ ನಡೆದಾಟ. ಎಲ್ಲಿ ಮರ ಬಿದ್ದಿದೆ, ಎಲ್ಲಿ ಹೇಗೋಗ್ಬೇಕು, ಕಾಡುಕೋಣಗಳು ಬಂದ್ರೆ ಏನ್ ಮಾಡಬೇಕು, ಎಲ್ಲವನ್ನೂ ತಿಳಿದಿದ್ದ ಅವನು. ಇದು ಚಂದ್ರನಿಗೂ ಇದಕ್ಕೂ ಏನಪ್ಪ ಸಂಬಂಧ? ಇಂತಹ ಅದ್ಭುತಗಳು ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ. ಈ ಘಟನೆಯೊಂದನ್ನು ನಿಮ್ಮ ಹತ್ರ ಹಂಚಿಕೋಬೇಕು ಅನ್ನಿಸ್ತು. ಧನ್ಯವಾದ ಗೆಳೆಯರೇ, ಥ್ಯಾಂಕ್ ಯು ವೆರಿ ಮಚ್. ಈ ಚಂದ್ರ ನೋಡಿ ಮಾಡಿದರೆ ಎಷ್ಟು ಚೆನ್ನಾಗಿದೆ. ಚಂದ್ರನ ಮೇಲೆ ಹೇಗೆ ಎಲ್ಲ ಆತನ ಅಂಕಗಳು, ಶಶಾಂಕ ಅಂತ ಕರಿತೀವಿ ಅಂದ್ರೆ ನೋಡಿ, ಒಂದು ಮೊಲ ನೋಡಿ, ಮೊಲ ಇದೆ ಇದ್ರ ಮೇಲೆ. ಚಂದ್ರನ ಮೇಲೆ ಹೇಗೆ ಗುರುತುಗಳಿದೆಯೋ ಅದೇ ರೀತಿ ಇದನ್ನು ಮಾಡಿದ್ದಾರೆ. ಚಂದ್ರನ ಬಣ್ಣ ಯಾವ್ಯಾವ ರೀತಿ ಇರುತ್ತೋ ಆ ಎಲ್ಲ ಬಣ್ಣ ಬರುವ ಹಾಗೆ ಇದನ್ನು ಮಾಡಿದ್ದಾರೆ. ಎಷ್ಟು ಚಂದ ಇತ್ತು, ಇದನ್ನ ನಿಮಗೆ ತೋರಿಸಬೇಕು ಅನಿಸ್ತು. ತುಂಬಾ ಚೆನ್ನಾಗಿದೆ ಗೆಳೆಯರೇ, ಥ್ಯಾಂಕ್ ಯು ವೆರಿ ಮಚ್.